ಇದೊಂದು ರೀತಿ ಘೋರ ಶಾಕಿಂಗ್ ಅಂತೀವಲ್ಲ ಆ ರೀತಿ. ಯಾವ ಮನುಕುಲ ನಾಗರಿಕ ಸಮಾಜ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಮನುಷ್ಯರಾದವರು ಇದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಘಟನೆ ನಡೆಯುತ್ತಾ ಜಗತ್ತಲ್ಲಿ ಅನ್ನೋದು ಒಂದು ಯಾವುದೋ ಕಾರ್ಯಕ್ರಮ ಬರ್ತಿತ್ತು ಈಗೂ ಉಂಟೆ ಅಂತ. ಹಂಗೆ ಇವಾಗ ಈಗೂ ಉಂಟೆ ಅನ್ನೋ ಪ್ರಶ್ನೆ ಇಡೀ ದೇಶದ ಜನರಲ್ಲಿ ಎದ್ದುಬಿಟ್ಟಿದೆ. ಇಷ್ಟೊಂದು ವಿಕೃತಕಾಮಿ ಇರ್ತಾರ ನಮ್ಮ ಮಧ್ಯದಲ್ಲೇ? ಅದು ಏನು ಮಧ್ಯದಲ್ಲಿ ಉಮೇಶ್ ರೆಡ್ಡಿ ಒಬ್ಬ ಸಾಮಾನ್ಯ, ಆದರೆ ಒಬ್ಬ ಸಂಸತ್ ಸದಸ್ಯನಾಗಿ ಇರಲಿಕ್ಕೆ ಸಾಧ್ಯನಾ ಒಬ್ಬ ಅನ್ನೋದೇ ಪ್ರಶ್ನೆ ಇವತ್ತು. ಇದು ಮಹಿಳಾ ಕುಲದಲ್ಲೇ ಆದಂತಹ ಅತಿ ದೊಡ್ಡ ಘೋರ ಅಪರಾಧ, ಮಹಿಳೆಯರಿಗೆ ಆದಂತಹ ಮಹಾ ಅವಮಾನ, ಕರ್ನಾಟಕದ ಹೆಸರನ್ನು, ಕರ್ನಾಟಕಕ್ಕೆ ಅದರದೇ ಆದಂತಹ ಒಂದು ಗೌರವ ಘನತೆ ಎಲ್ಲವನ್ನ ತಂದುಕೊಟ್ಟಿದ್ವಿ. ಕರ್ನಾಟಕ ಅಂದರೆ ಒಂದು ವಿಶೇಷವಾಗಿ ನೋಡ್ತಕ್ಕಂಥ ಒಂದು ಭೂಗೋಳದಲ್ಲಿ, ಆದರೆ ಇವತ್ತು ಕರ್ನಾಟಕದ ಮಾನ ಬೀದಿ ಪಾಲಾಗಿದೆ, ಅರಾಜಿಗೆ ಬಿದ್ದಿದೆ. ಇಲ್ಲಿಯ ನಮ್ಮ ಹೆಣ್ಮಕ್ಕಳು, ನಮ್ಮ ಮನೆ ಮಕ್ಕಳ ಮಾನ ಹಾನಿ ವಿಚಾರವಾಗಿ ಇವತ್ತು ನಾವೆಲ್ಲರೂ ಕೂಡ ಸಾಕಷ್ಟು ಒಂದು ರೀತಿ ಶಾಕಿಂಗ್ ಒಳಗಾಗಿದ್ದೀವಿ. ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಸಂವಿಧಾನದ ಆಶ್ರಯದಲ್ಲಿ ಇರ್ತಕ್ಕಂತಹ ನಮ್ಮ ಸಮಾಜ ಇವತ್ತು ಮಾಧ್ಯಮ, ಸಮಾಜ, ಸರ್ಕಾರ, ನ್ಯಾಯಾಂಗ ನಾಲ್ಕು ಜನ ಇವತ್ತು ಕೆಲಸ ಮಾಡಬೇಕು. ನಾವು ಈ ಒಂದು ಇದಕ್ಕೆ ನ್ಯಾಯವನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಿ ಕೊಡಬೇಕು. ಈ ವಿಡಿಯೋ ರಿಲೀಸ್ ಆಗೋದ್ರಲ್ಲಿ